ಇವತ್ತು ಒಂದು ಕ್ವಶನ್ನ ನೋಡಿದೆ. ಆ ಕ್ವಶನ್ ಯಾವ ರೀತಿ ಇದೆ ನೋಡೋಣ ಬನ್ನಿ. ದ ರೆಸ್ಪಿರೇಟರಿ ಕ್ವೋಷಿಯಂಟ್ ಡ್ಯೂರಿಂಗ್ ಸೆಲ್ಯುಲರ್ ರೆಸ್ಪಿರೇಷನ್ ವುಡ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ಎನ್ಝೈಮ್ಸ್ ಇನ್ವಾಲ್ವ್ಡ್, ದ ನೇಚರ್ ಆಫ್ ದಿ ಸಬ್ಸ್ಟ್ರೇಟ್, ದ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ಡ್, ದ ಅಮೌಂಟ್ ಆಫ್ ಆಕ್ಸಿಜನ್ ಯೂಟಿಲೈಸ್ಡ್. ಮೊದಲನೇದಾಗಿ ಈ ಕ್ವಶನ್ನು ರೆಸ್ಪಿರೇಷನ್ ಇನ್ ಪ್ಲ್ಯಾಂಟ್ಸ್ ಚಾಪ್ಟರಿಂದ ತೆಗೆದಿದ್ದಾರೆ. ಅದರಲ್ಲಿ ಲಾಸ್ಟ್ ಟಾಪಿಕ್ ಇದೆ ರೆಸ್ಪಿರೇಟರಿ ಕ್ವೋಷಿಯಂಟ್ ಅಂತ, ಅದು ಸೆವೆಂತ್ ಟಾಪಿಕ್ ಅಂದರೆ ಲಾಸ್ಟ್ ಟಾಪಿಕ್ ಇದೆ. ಅದರಲ್ಲಿ ನೋಡ್ಬೋದು ಪೇಜ್ ನಂಬರ್ 142 ಇದೆ. ನಾನು ಇದಕ್ಕೆ ಆನ್ಸರ್ ಮಾಡಿದಾಗ ದ ಅಮೌಂಟ್ ಆಫ್ ಆಕ್ಸಿಜನ್ ಯೂಟಿಲೈಸ್ಡ್ ಅಂತ ಮಾಡಿದೆ. ಆ್ಯಕ್ಚುಲಿ ಇದಕ್ಕೆ ಆನ್ಸರು ನೀವು ಅಲ್ಲಿ ನೋಡ್ತಿರ್ಬೋದು, ದ ನೇಚರ್ ಆಫ್ ದಿ ಸಬ್ಸ್ಟ್ರೇಟ್, ಅದನ್ನು ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ರೆಸ್ಪಿರೇಟರಿ ಕ್ವೋಷಿಯಂಟ್ ಅಂದರೆ ವಾಲ್ಯೂಮ್ ಆಫ್ CO2 ಎವಾಲ್ಡ್ ಆ್ಯಂಡ್ ವಾಲ್ಯೂಮ್ ಆಫ್ ಆಕ್ಸಿಜನ್ ಕನ್ಸ್ಯೂಮ್ಡ್, ಇದನ್ನು ನಾವು ರೆಸ್ಪಿರೇಟರಿ ಕ್ವೋಷಿಯಂಟ್ ಅಂತ ಹೇಳ್ತೀವಿ, ಅಥವಾ ರೆಸ್ಪಿರೇಟರಿ ರೇಷಿಯೋ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಅಂಡರ್ಲೈನ್ ಮಾಡಿದ್ದೀನಿ. ದ ರೆಸ್ಪಿರೇಟರಿ ಕ್ವೋಷಿಯಂಟ್ ಡಿಪೆಂಡ್ಸ್ ಅಪಾನ್ ದ ಟೈಪ್ ಆಫ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಯೂಸ್ಡ್ ಡ್ಯೂರಿಂಗ್ ರೆಸ್ಪಿರೇಷನ್. ಅಂದರೆ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಅಂದರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತು ಫ್ಯಾಟ್ಸ್. ನಾವು ಪ್ಯೂರ್ ಪ್ರೋಟೀನ್ಸ್ ಮತ್ತು ಫ್ಯಾಟ್ಸ್ನ ಯೂಸ್ ಮಾಡಲ್ಲ ಅನ್ನೋದು ಆ ಲೈನ್ ಕೂಡ ಈ ಎನ್ಸಿಆರ್ಟಿಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಕಾರ್ಬೋಹೈಡ್ರೇಟ್ಸ್ನ ಯೂಸ್ ಮಾಡಿದಾಗ ಅದು 1 ಬರುತ್ತೆ ಆ ರೆಸ್ಪಿರೇಟರಿ ರೇಷಿಯೋ. ಮತ್ತು ಫ್ಯಾಟ್ಸ್ನ ಯೂಸ್ ಮಾಡಿದಾಗ 0.7, ಮತ್ತು ಪ್ರೋಟೀನ್ನ ಯೂಸ್ ಮಾಡಿದಾಗ 0.9 ಬರುತ್ತೆ. ಮತ್ತು ಏನಾದರೂ ನಾನು ತಪ್ಪು ಹೇಳಿದರೆ ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.